ಏನು ಮೊನ್ನೆ ಮಗ ಪ್ರಜ್ವಲ್ ಇಂದು ತಂದೆ ರೇವಣ್ಣಗೆ ಅನರ್ಹತೆ ಭೀತಿ ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ಸಿಂಧುಗೊಳಿಸಿದ ಬೆನ್ನಲ್ಲೇ ಇದೀಗ ಶಾಸಕರಾಗಿರುವ ಎಚ್ ಡಿ ರೇವಣ್ಣ ಆಯ್ಕೆ ಸಿಂಧು ಕೋರಿ ಅರ್ಜಿ ವಿಚಾರಣೆಗೆ ಬಂದಿದ್ದು ಶಾಸಕ ಎಚ್ ಡಿ ರೇವಣ್ಣ ಸೇರಿದಂತೆ ಎಲ್ಲಾ ಅಭ್ಯರ್ಥಿಗಳಿಗೂ ಕರ್ನಾಟಕ ಹೈಕೋರ್ಟ್ ಸಮನ್ಸ್ ಜಾರಿಗೆ ಆದೇಶಿಸಿದೆ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡ ಸಲ್ಲಿಸಿದ ಚುನಾವಣಾ ತಕರಾರು ಅರ್ಜಿಯನ್ನು ಇಂದು ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಶಾಸಕ ಡಿ ರೇವಣ್ಣ ಸೇರಿದಂತೆ ಅವರ ವಿರುದ್ಧ ಸ್ಪರ್ಧಿಸಿದ್ದ ಎಲ್ಲಾ ಅಭ್ಯರ್ಥಿಗಳಿಗೆ ಸಮನ್ಸ್ ಜಾರಿ ಮಾಡುವಂತೆ ಆದೇಶ ಹೊರಡಿಸಿದೆ ವಿಧಾನಸಭೆ ಕಾರ್ಯದರ್ಶಿ ಮೂಲಕ ಸಮನ್ಸ್ ಜಾರಿಗೆ ಕೋರ್ಟ್ ಆದೇಶ ಮಾಡಿದೆ ಇದೇ ಚುನಾವಣಾ ತಕರಾರು ಅರ್ಜಿ ಸಂಬಂಧ ಶಾಸಕ ಎಚ್ಡಿ ರೇವಣ್ಣ ವಿರುದ್ಧ ಪರಾಜಿತ ಬಿಜೆಪಿ ಅಭ್ಯರ್ಥಿ ದೇವರಾಜೇಗೌಡ ಸಲ್ಲಿಸಿದ್ದ ಅರ್ಜಿ ವಿಚಾರವಾಗಿ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ನೋಟಿಸ್ ಜಾರಿ ಮಾಡಿತ್ತು ಇದೀಗ ಸಮನ್ಸ್ ಜಾರಿಗೆ ಆದೇಶ ಮಾಡಿದೆ ಚುನಾವಣಾ ಅಕ್ರಮಗಳಿಂದ ಎಚ್ಡಿ ರೇವಣ್ಣ ಜಯಗಳಿಸಿದ್ದಾರೆ ಎರಡನೇ ಸದಸ್ಯ ಶ್ರೇಯಸ್ ಪಟೇಲ್ ಮತದಾರರಿಗೆ ಆಮಿಷ ಒಡ್ಡಿದ್ದಾರೆ ಚುನಾವಣೆ ವೇಳೆ ಹಣ ಕೋಳಿ ಮಾಂಸ ಹಂಚಿ ಗೆದ್ದಿದ್ದಾರೆ ಅಂತ ದೇವರಾಜೇಗೌಡ ಆರೋಪ ಮಾಡಿದರು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅನರ್ಹಗೊಳಿಸಿ ಕೋರ್ಟ್ ಆದೇಶ ಕೊಟ್ಟಿದೆ ಇದೀಗ ಅವರಪ್ಪ ಎಚ್ ಡಿ ರೇವಣ್ಣ ಅವರಿಗೆ ಸಮಸ್ಯೆ ಬತ್ತಿದೆ ಬಟ್ ಎಷ್ಟರ ಮಟ್ಟಿಗೆ ಇದಾಗುತ್ತೆ ಕಾದ್ ನೋಡಬೇಕು ಈಗ ಪ್ರಜ್ವಲ್ ರೇವಣ್ಣ ಅವರೇ ನಾಲ್ಕೂವರೆ ವರ್ಷ ಆದಮೇಲೆ ತೀರ್ಪು ಬಂದಿದೆ ಅವರಿಗೆ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೂ ಕೂಡ ರೆಡಿ ಇದ್ದಾರೆ ಬಟ್ ಈಗ ಚುನಾವಣೆಯಾಗಿ ಎರಡು ಮೂರು ತಿಂಗಳಿಗೆ ರೇವಣ್ಣವ್ರು ತೊಗೊಂಡಿದ್ದಾರೆ ಬಟ್ ತೀರ್ಪು ಇದು ಯಾವಾಗ ಅಂತ ಕಾದ್ ನೋಡಬೇಕು ಬಟ್ ಒಳ್ಳೆಯ ಬೆಳವಣಿಗೆ ಇದು ಯಾಕೆ ಬರೀ ಒಂದೇ ಕ್ಷೇತ್ರಕ್ಕೆ ಹಂಗ್ರೆ ಉಳಿದೋರು ಯಾರು ದುಡ್ಡು ಅಂಚಿಲ್ವಾ ಉಳಿದೋರು ಯಾರು ಕೋಳಿ ಹಂಚಿಲ್ವಾ ಉಳಿದೋರೋ ಬೆಳ್ಳಿ ಚಿನ್ನ ಹಂಚಿಲ್ವಾ ಎಚ್ ಡಿ ರೇವಣ್ಣ ಮಾತ್ರನಾ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಹಣೆಬರ ಇದೇ ಆಗಿದೆ ಬಟ್ ಒಳ್ಳೆ ಬೆಳವಣಿಗೆ ಕೋರ್ಟು ಇಂಥ ದೂರುಗಳು ಬಂದಾಗ ಆಮಿಷ ಒಡ್ಡಿದ್ದಾರೆ ಅಂತ ಅನ್ಸಿದ್ರೆ ಮುಖಾಮುತಿ ನೋಡದೆ ಅನಾರ ಮಾಡಬೇಕು ಇರನ್ನ ಯಾರೇ ಆಗಿರಲಿ ಯಾಕೆ ಅಂದರೆ ರಾಜಕೀಯ ವ್ಯವಸ್ಥೆ ಮೊದಲೆಲ್ಲ ಯೋಗ್ಯತೆ ಇರೋರು ಅರ್ಹತೆ ಇರೋರು ಆ ಎಮ್ ಎಲ್ ಎ ಆಗಬೇಕು ಅಂತಂದರೆ ಬಂದು ಆಯ್ಕೆ ಆಗಿರೋರು ಇವತ್ತು ಯಾವ ಒಂದು ದುಡ್ಡು ತುಂಬಿಕೊಂಡು ತಲೆ ಓಡದ್ನೋ ತಲೆ ಹಿಡಿದ್ನೋ ಲೂಟಿ ಮಾಡಿದ್ನೋ ಭ್ರಷ್ಟಾಚಾರ ಮಾಡಿದ್ನೋ ಅವರೆಲ್ಲ ಬಂದು ಚುನಾವಣೆಯಲ್ಲಿ ಹಣ ಹರಿಚಿ ಚುನಾವಣೆ ಗೆದ್ದು ವಿಧಾನಸೌಧಕ್ಕೆ ಬಂದು ಕೂರ್ತವ್ರೆ ಒಳ್ಳೆಯದೆಲ್ಲ ಆಗುತ್ತೆ ಮತ್ತು ಸೊ ಹಾಗಾಗಿ ಕೋರ್ಟ್ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಎಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಈ ಥರ ಕೇಸ್ ಹಾಕ್ಬೇಕು ಎಲ್ಲರೂ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಹಾಳಾಗೋಲಿ ಒಂದು ನೂರು ಜನ ಅನರ್ಹ ಮಾಡಿ ಬಿಸಾಕ್ಬೇಕು ಕೋರ್ಟು ಅನರ್ಹತೆ ಮಾಡೋದು ಒಳ್ಳೇದು ಹಣ ಹಂಚಿ ಎಂಡ ಹಂಚಿ ಆಮಿಷ ಒಡ್ಡಿ ಹತ್ಕೊಡ್ತೀವಿ ವಿತ್ಕೊಡ್ತೀವಿ ಅಂತೇಳಿ ಚುನಾವಣೆ ಗೆಲ್ಲೋರಿಗೆಲ್ಲ ಒಂದು ಪಾಠ ಆಗಬೇಕು ಒಳ್ಳೆ ಬೆಳವಣಿಗೆ